to give the memorandum to our DC. This is the letter we are, the memorandum which we are giving is to our Prime Minister Narendra Modi, on behalf of which today we have gathered here. And we want to hand over this memorandum to DC, to our Prime Minister Narendra Modi. We have a demand, sir. We have eight demands in that, eight demands, sir. One of the demands is that our SPI Act, Sales Promotional Employee Act, should be continued, and our 8 hours working should be there, continue. And apart from that, the medicines which are nowadays become costly, that has to be reduced. The price has increased. So we request our Honorable Prime Minister to reduce the price, which is our life-saving drugs. And we need a comfortable working. The vigilances are there. That should be avoided. We need our 8 hours comfortable work. And we also demand a basic salary of 25,000 to 30,000 minimum. My name is Sujay Ganpatrao Patil. ಮಾತಾಡ್ತಿದ್ದೀವಿ. ನಮ್ದೇನು ಸಮಸ್ಯೆ ಬೇಡಿಕೆ ಅಂದರೆ ಸರ್, ನಮ್ದು ಏನು ವರ್ಕಿಂಗ್ ಅವರ್ಸ್ ಇದೆ 8 hours, ಅದು ಲಾಗು ಆಗಬೇಕು. ಆಮೇಲೆ ನಮ್ದು ಮಿನಿಮಮ್ ವೇಜಸ್ ಏನಿದೆ ಅದು 25,000 to 30,000 ಮಿನಿಮಮ್ ಎಲ್ಲರಿಗೂ ಬೇರಾಗಬೇಕು, ಸಿಗಬೇಕು. ಅದೇ ನಮಗೆ ಬೇಡಿಕೆ. ಹಾಗೂ ಈಗ ಏನು ಅತ್ಯಾಧುನಿಕ ಟೆಕ್ನಾಲಜಿ ಬಂದಿದೆ, ಐಪ್ಯಾಡ್ ಯೂಸ್ ಮಾಡೋದು, ಅದೆಲ್ಲ ಒಂದು ಸ್ವಲ್ಪ ಕಂಪ್ನಿ ಕಡೆಯಿಂದನೇ ಅವ್ರ ಮ್ಯಾಗೆ ಭಾಳ ರೆಸ್ಟ್ರಿಕ್ಷನ್ಸ್ ಇದೆ. ಅಂದರೆ ನಮ್ಮ ರಿಪೋರ್ಟಿಂಗ್ ಆಗಲಿ ಯಾವಾಗಲಿ ಮಾಡ್ತಕ್ಕಂಥದ್ದು ಅದೆಲ್ಲ ಸ್ವಲ್ಪ ಬಂದ್ ಆಗಬೇಕು. ನಮ್ದೇನು ಪ್ರೀವಿಯಸ್ ಏನು ನಮ್ಮದು ಇದೇನಿದೆ ಪ್ರಮೋಷನ್ ಏನಿದೆ ಅಲ್ಲ, ಆ ರೀತಿಯೇ ಸ್ಟಾರ್ಟ್ ಮಾಡಿದರೆ, ಕಂಟಿನ್ಯೂ ಮಾಡಿದರೆ ನಮಗೂ ಸ್ವಲ್ಪ ವರ್ಕ್ ಮಾಡಲಿಕ್ಕೆ ಸರಿ ಆಗುತ್ತೆ. ಹಾಗೂ ಈಗ ದೊಡ್ಡ ದೊಡ್ಡ ಹಾಸ್ಪಿಟಲಲ್ಲಿ ನಮಗೆ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇವೆ ವರ್ಕ್ ಮಾಡಲಿಕ್ಕೆ, ಅವನ್ನೆಲ್ಲ ಸ್ವಲ್ಪ ಈಗ ನಮಸ್ಕಾರ. ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ, ಅಧ್ಯಕ್ಷ ರಂಗಸಂಪದ ಬೆಳಗಾವಿ. ಇವತ್ತು ರಂಗಸಂಪದ ಬೆಳಗಾವಿಯವರ ಪತ್ರಿಕಾಗೋಷ್ಠಿ. ಇದು 2 ದಿನದ ನಾಟಕೋತ್ಸವ, ಕಾರಂತ ನಾಟಕೋತ್ಸವ. ಡಿಸೆಂಬರ್ ದಿನಾಂಕ 23 ಶನಿವಾರ ಮತ್ತು 24 ರವಿವಾರ ಸಂಜೆ 6:30 ಕನ್ನಡ ಭವನ, ರಾಮದೇವ್ ಹೋಟೆಲ್ ಹಿಂದೆ ಶೇಖ್ ಹಾಸ್ಪಿಟಲ್ ಎದುರು, ಅಲ್ಲಿ ಜರುಗುತ್ತಿರುವ ಕಾರಂತ ನಾಟಕೋತ್ಸವದ ಸಲುವಾಗಿ ಈ ಪತ್ರಿಕಾಗೋಷ್ಠಿ ಕರೆದಿದ್ದೇವೆ. ರಂಗಸಂಪದ ಬೆಳಗಾವಿ ಪ್ರತಿ ವರ್ಷ 10 ರಿಂದ 12 ನಾಟಕಗಳನ್ನು ಪ್ರೇಕ್ಷಕರಿಗೆ ಪ್ರದರ್ಶನ ಮಾಡ್ತಾ ಇದೆ. ಕಳೆದ 45 ವರ್ಷ 1978 ಸತತವಾಗಿ ಬೆಳಗಾವಿ ಮತ್ತು ಕರ್ನಾಟಕದಲ್ಲಿ ಸಾಕಷ್ಟು ಕನ್ನಡ ನಾಟಕಗಳನ್ನು ಪ್ರದರ್ಶನ ಮಾಡ್ತಾ ಇದೆ. ಈ ವರ್ಷ ಇದು ನಾವು ಮಾಡ್ತಾ ಇರೋದು 8 ಮತ್ತು 9 ನಾಟಕ. ಈಗಾಗಲೇ 7 ನಾಟಕಗಳನ್ನು ಕೊಟ್ಟಿದ್ದೀವಿ April 1 ಈ ಕಡೆವರೆಗೆ. ಈ 2 ನಾಟಕಗಳು December 23 ಶನಿವಾರ ಸಂಜೆ 6:30 ರಾಜೇಂದ್ರ ಕಾರಂತ್ ಅವರು ಬರೆದು, ನಾನು ಡಾಕ್ಟರ್ ಅರವಿಂದ್ ಕುಲಕರ್ಣಿ ನಿರ್ದೇಶನ ಮಾಡಿದ ನಾಟಕ ಮುದ್ದಣ್ಣನ ಪ್ರಮೋಷನ್ ಪ್ರಸಂಗ. ಇದು ಪೂರ್ತಿ ಒಂದು ಹಾಸ್ಯ ನಾಟಕ. ಇದರದ್ದು ನಾವು ಟ್ಯಾಗ್ಲೈನ್ ಅಂತ ಏನು ಹೇಳ್ತೀವಿ, ಅದು ನಕ್ಕು ನಕ್ಕು ಹೊಟ್ಟೆ ನೋಯಿಸ್ಕೊಂಡು ಹೋಗ್ರಿ ಅಂತ ಹೇಳ್ತೀವಿ. ಅಂದರೆ ಪೂರ್ತಿ ಹಾಸ್ಯ ನಾಟಕ, 90 ನಿಮಿಷ ಸತತವಾಗಿ ನಗೋದು. ಒಬ್ಬ ಬಡ ಕ್ಲಾರ್ಕು ತನಗೆ ಪ್ರಮೋಷನ್ ಆಗಬೇಕು ಅಂತ ಏನೇನು ಕಷ್ಟಪಡ್ತಾನೆ, ಅದರ ಬಗ್ಗೆ ಹಾಸ್ಯ ನಾಟಕ. ಇದರಲ್ಲಿ ಎಲ್ಲರೂ ಬೆಳಗಾವಿ ಕಲಾವಿದರಿದ್ದಾರೆ, ಬೆಳಗಾವಿಯ ನಿರ್ದೇಶಕರಿದ್ದಾರೆ. 2ನೇ ನಾಟಕ ಅದು ರಾಜೇಂದ್ರ ಕಾರಂತರದೆ, ನಾನು ನಿರ್ದೇಶನ ಮಾಡಿದ ಮರಣ ಮೃದಂಗ. ಇದೇ ಹೆಸರಿನ ಒಂದು ಎಂಡುಮುರಿ ವೀರೇಂದ್ರನಾಥರದ್ದು ಸಿನಿಮಾ ಬಂದಿತ್ತು, ರಾಮಕೃಷ್ಣ ಗಿಡ ಪಾತ್ರ ಮಾಡಿದ್ದು. ಅದು ಒಂದು ರಾಜಕೀಯ ನಾಟಕ, ಇದು ಕೂಡ ರಾಜಕೀಯ ವಿಡಂಬನಾತ್ಮಕ ನಾಟಕ. ಒಬ್ಬ 10 ವರ್ಷ ಚೀಫ್ ಮಿನಿಸ್ಟರ್ ಇದ್ದು ಆಮೇಲೆ ಅವನು ಕ್ಯಾನ್ಸರ್ ಆದಮೇಲೆ ಏನೇನು ಅನುಭವಗಳು ಬರ್ತಾವೆ ಅವನಿಗೆ ಜೀವನದ ಬಗ್ಗೆ, ಜೀವನ ಅಂದರೆ ಏನು ಗೊತ್ತಾಗ್ತದೆ ಇದ್ರ ಬಗ್ಗೆ. ಸೊ 2 ನಾಟಕ ಒಳ್ಳೆಯ ನಾಟಕಗಳಿಗೆ ಕುಟುಂಬ ಸಹಿತ ನೋಡುವಂಥ ನಾಟಕ. ಅದಕ್ಕೆ ಇದೇ ಶನಿವಾರ 23-24 ಸಂಜೆ 6:30 ಕನ್ನಡ ಭವನ ನೆಹರು ನಗರ ಬಂದು, ಸಂಜೆ 6:30 ಬಂದು ದಯವಿಟ್ಟು ನಾಟಕಗಳು ನೋಡಿರಿ. ಪ್ರೇಕ್ಷಕ ಸದಸ್ಯತ್ವ ಇದ್ದವರಿಗೆ ಫ್ರೀ ಪಾಸು ಕಳಿಸಿದೀವಿ ಮನೆಗೆ. ಯಾರಿಗೆ ಪ್ರೇಕ್ಷಕ ಸದಸ್ಯತ್ವ ಇಲ್ಲ ಅವರು 100 ರೂಪಾಯಿ ಕೊಟ್ಟು ಟಿಕೆಟ್ ತೊಗೊಂಡು ಬರಬೇಕಾಗುತ್ತೆ. ದಯವಿಟ್ಟು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ರಿ. ಯಾರಿಗೆ ಆಗಲೇ ನೋಡಿದಿರಿ, ನಿಮ್ಮ ಅನುಭವ ಬೇರೆಯವ್ರಿಗೆ ಹೇಳ್ರಿ ನಾಟಕ ಚಲೋ ಅವನೋ ಇಲ್ಲೋ ಅಂತೇಳಿ. ಚಲೋ ಇದ್ರೆ ಖಂಡಿತವಾಗಿ ಬರ್ರಿ, ನೋಡ್ರಿ. ಧನ್ಯವಾದಗಳು. ಯಹಾಂ ಪೆ ಉಸ್ ವಕ್ತ ಅಗರ್ ಆಪ್ ಗೌರ್ ಕರೆಂಗೆ ತೋ ಅಪೋಜಿ ಮನೆ ರೂಲಿಂಗ್ ಗೌರ್ಮೆಂಟ್ ಸೆ ಜೋ ಹೈ ಎಮ್ ಪಿ ಪಿ ಎಮ್ ಸಾಹಬ್ ಹಮಾರೇ ಮೋದಿ ಅಮಿತ್ ಶಾ ಔರ್ ಜೆ ಪಿ ನಡ್ಡಾ ಇಸ್ಕೆ ಅಲಾವಾ ಬಡೆ ಬಡೆ ಜೊ ದಿಗ್ಗಜ್ ನೇತಾ ಹೈ ಅಪೋಜಿಷನ್ ರೂಲಿಂಗ್ ಪಾರ್ಟಿ ವಾಲೆ ಕೋಯಿ ಭಿ ನಹೀ ಹೈ ಔರ್ ವಹಾಂ ಪರ್ ಮಿಲಾ ಕೌನ್ ಓನ್ಲಿ ಅಪೋಜಿಷನ್ ವಾಲೆ ವಹಾಂ ಪರ್ ಮೌಜೂದ್ ಥೆ ತೋ ಯೇ 2001 ಮೇ ಅಗರ್ ಆಪ್ ದೇಖೆಂಗೆ ತೋ ಅಫ್ಜಲ್ ಗುರು ಏಕ ಆದ್ಮಿ ಥಾ ಜೊ ಟೆರರಿಸ್ಟ್ ಥಾ ಉಸ್ನೆ ಏಕ ಹಲ್ಲಾ ಕಿಯಾ ಥಾ ಉಸ್ಕೋ ಫಾಸಿ ಭೀ ಹೋ ಗಈ ಹೈ 2013 ಯಾ 17 ಮೇ ಲೇಕಿನ್ ವಹಾಂ ಪೆ ವೋ ಇಂಡಿವಿಜುವಲ್ ಥಾ ಯಾನಿ ವೋ ಹಮಾರೇ
संविधान से बोले तो MPs वगैरह से बाहर था, और यहाँ पे क्या हुआ है, प्रताप सिंह जो मैसूर के MP हैं उनका पास लेकर वो लोग अंदर जाते हैं, और कितना 25,000 करोड़ खर्चा करके जो पार्लियामेंट बना है, तो इसका सिक्योरिटी के बारे में कौन इसका जवाबदार है? अभी इसको बनाए हुए एक साल भी नहीं गुजरा और इतना बड़ा जो है हादसा वहाँ होता है। अगर फर्ज करो वो एक्सप्लोजो बम के जगह अगर वो स्मोक बम के बगैर कोई दूसरा बम होता तो आज हमारा हिंदुस्तान का नाक पूरा दुनिया में कट गया होता। और ये किसके वजह से हुआ है? जो रूलिंग गवर्नमेंट है BJP गवर्नमेंट, उनके थ्रू हुआ है और उनके MP के थ्रू एक जो है अलाउड पास उनको अलाउड किया गया है। तो अब जब अपोजिशन वाले उसके बारे में आवाज़ उठा रहे हैं कि इसके बारे में तफसील से चर्चा हो, डिस्कस हो, बोलकर जब पूछ रहे, तो ये हमारी मौजूदा गवर्नमेंट क्या कर रही है? उनका ही जुबान उनको ही खामोश कर रही है, और क्या बोल रहे हैं, उनको सस्पेंड कर रही है। करना तो ये था कि प्रताप सिंह जो अपने अहदे का मिसयूज़ किए हैं, उस अहदे के मिसयूज़ की वजह से उनको एज ए पनिशमेंट के तौर पर उनको उनका रिमेनिंग का जो बाकी का जो वक्त था, बाकी का जो पीरियड था, उसके लिए उनको डिसक्वालीफाई करना था। लेकिन ये लोग ऐसा नहीं कर रहे, ये लोग क्या कर रहे हैं, जो आवाज़ उठा रहे हैं, इतना बड़ा हल्ला हो गया पार्लियामेंट पे, इतना बड़ा हादसा हो गया, तो इसके बारे में अगर चर्चा करने की जब बात कर रहे हैं तो इनको क्या कर रहे हैं, ये लोग सस्पेंड कर रहे हैं। और कितने, एक नहीं दो नहीं, 141 को इमेजिन करो, ये हिंदुस्तान के अब तक के रिकॉर्ड में जो है नहीं सबसे बड़ा सस्पेंशन पीरियड है, और ये डेमोक्रेसी के वास्ते सबसे बड़ा खतरा, डेमोक्रेसी को सबसे बड़ा कत्ल है डेमोक्रेसी का, इन्होंने जो कर रहे हैं। एक्चुअली इनको जो करना था, वेरी नेक्स्ट डे प्रताप सिंह वाज टू बी अरेस्टेड एंड ही वाज टू बी, इनके ऊपर पूरे तरीके से एक बेहतर तरीके से और क्लियर तरीके से इंक्वायरी चलेगी। ಕರ್ನಾಟಕ ಯುವ ರಕ್ಷಣಾ ವೇದಿಕೆ ಬೆಳಗಾವಿ ನ್ಯೂ ಸರ್ಕಿಟ್ ಹೌಸ್ನಲ್ಲಿ ಸ್ನೇಹ ಸಮ್ಮೇಳನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಈ ಸಂದರ್ಭದಲ್ಲಿ ರಾಜ್ಯಾಧ್ಯಕ್ಷರು ಸುನಿಲ್, MS ಜಿಲ್ಲಾಧ್ಯಕ್ಷರ ನೇತೃತ್ವದಲ್ಲಿ ಬಸವರಾಜ್ ತುಬಾಕಿ, ಜಿಲ್ಲಾ ಉಪಾಧ್ಯಕ್ಷರು ವಿನೋದ್ ಜಾಧವ್ ಹಾಗೂ ಚಿಕ್ಕಪ್ಪ ಮಾದರ್ ಹಾಗೂ ಉಮೇಶ್ ಟೊಟ್ಟಿ ಹಾಗೂ ಕಾರ್ಯಾಧ್ಯಕ್ಷರು ಶ್ರೀಮತಿ ರಾಜೇಶ್ವರಿ ಪಾಟೀಲ್, ಜಿಲ್ಲಾ ಸಂಘಟನಾ ಕಾರ್ಯದರ್ಶಿ ಜ್ಯೋತಿಬಾ ದೇವದರ್ಶಿ, ಬೆಳಗಾವಿ ಜಿಲ್ಲಾ ಕಾರ್ಯದರ್ಶಿ ಬಸವರಾಜ್ ಕುರುಬೆ ಹಾಗೂ ತಾಲೂಕು ಅಧ್ಯಕ್ಷರು ಅಡವ್ಯಪ್ಪ ಪಾಟೀಲ್, ತಾಲೂಕು ಉಪಾಧ್ಯಕ್ಷರು ಭರಮ್ ನಾಯಕ್, ತಾಲೂಕು ಕಾರ್ಯಾಧ್ಯಕ್ಷರು ಬಸವರಾಜ್ ಜಂಗ್ಳಿ, ತಾಲೂಕು ಸಂಘಟನಾ ಕಾರ್ಯದರ್ಶಿ ಸಮೀವುಲ್ಲಾ ಸನದಿ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಸಂತೋಷ್ ಉಪ್ಪಾರ್, ತಾಲೂಕು ಸಹಕಾರ್ಯದರ್ಶಿ ಸಜ್ಜಾದ್ ಅಲಿ, ತಾಲೂಕು ಕಾರ್ಯದರ್ಶಿ ಸುನಿಲ್ ಸತ್ಯಪ್ನವರ್ ಹಾಗೂ ರವಿ ಕಟ್ಟಿಮನಿ ಮತ್ತು ಗೋಕಾಕ್ ತಾಲೂಕು ಅಧ್ಯಕ್ಷರು ರಾಮಪ್ಪ ನಾಯಕ್, ಬೈಲಹೊಂಗಲ್ ತಾಲೂಕು ಅಧ್ಯಕ್ಷರು ರಶ್ನಾಯಕ್ ಪಾಟೀಲ್, ಬೈಲಹೊಂಗಲ್ ಕಾರ್ಯಾಧ್ಯಕ್ಷರು ಗುರುಬಸಪ್ಪ ಮಲ್ಲೂರ್ ಹಾಗೂ ಅಥಣಿ ತಾಲೂಕು ಅಧ್ಯಕ್ಷರು ಹನುಮಂತ್ ಮಾದರ್ ಮತ್ತು ಅಥಣಿ ತಾಲೂಕು ಮಹಿಳಾ ಘಟಕದ ಅಧ್ಯಕ್ಷರು ನಿರ್ಮಲ್ ರೋಕಡಿ, ದಡ್ಡಿ ಗ್ರಾಮ ಘಟಕದ ಅಧ್ಯಕ್ಷರು ಆಯಿಷಾ ಪಠಾಣ್, ರಾಜ್ಯ ಉಪಾಧ್ಯಕ್ಷರು ಮಾಂತೇಶ್ ಕೂಳಿನವರ್, ಆನಂದ್ ಬೆಂಗಳೂರು ಜಿಲ್ಲೆ ಉಪಾಧ್ಯಕ್ಷರು ಹಾಗೂ ರಾಮನ್ಗೌಡ ಪಾಟೀಲ್ ಮತ್ತು ಕಾರ್ಮಿಕ ಘಟಕದ ಅಧ್ಯಕ್ಷರು ಶ್ರೀ ಗುರುಪ್ರಸಾದ್ ಹಾಗೂ ರಾಜ್ಯ ಉಪಾಧ್ಯಕ್ಷರು ಶ್ರೀನಿವಾಸ್ ಮತ್ತು ಎಲ್ಲಾ ಜಿಲ್ಲಾ ಹಾಗೂ ಎಲ್ಲಾ ತಾಲೂಕು ಹಾಗೂ ಎಲ್ಲಾ ಗ್ರಾಮ ಘಟಕಗಳು, ಎಲ್ಲಾ ಮಹಿಳಾ ಘಟಕಗಳು, ಎಲ್ಲಾ ಕಾರ್ಮಿಕ ಘಟಕಗಳು ಹಾಗೂ ಎಲ್ಲಾ ರೈತ ಘಟಕಗಳು ಸಭೆಗೆ ಉಪಸ್ಥಿತರಿದ್ದರು. ಕಾಲ್ ಮಾಡಿದಾಗ ಅವರು ಕಾಲೇಜಲ್ಲಿದ್ರು, ಅಧ್ಯಕ್ಷರ ಹೇಳಿ ಅಂತಂದ್ರು ಕ್ಲಾಸ್ ಅಲ್ಲೇನೆ, ಅದು ಕನ್ನಡದ ಕಿಚ್ಚು. ನಾನು ಎಲ್ಲಿ ಮಾಡ್ತಾ ಕನ್ನಡ ತಾಯಿ ಸೇವೆಗೆ ನನ್ನದೇ ಆದಂತ ಒಂದೇನಿದೆ ಅಂಶ ಇದೆ,
ಆ ಅಂಶದ ಬಗ್ಗೆ ಅವರು ಫೋನ್ ಅನ್ನ ಕ್ಲಾಸ್ ರೂಮ್ ಅಲ್ಲಿ ಪಿಕ್ ಮಾಡಿದ್ರು, ಮಾತಾಡಿದ್ರು, ಅಧ್ಯಕ್ಷರೇ ಕ್ಲಾಸ್ ಅಲ್ಲಿ ಇದ್ದೀನಿ ಅಂತಂದ್ರು. ನಾನು ಒಂದೇ ಮಾತು ಹೇಳಿದೆ, ವಿದ್ಯಾರ್ಥಿ ಘಟಕದ ಜಿಲ್ಲಾಧ್ಯಕ್ಷ ಸ್ಥಾನ ತಗೊಳೋದಕ್ಕೆ ರೆಡಿ ಇದ್ದೀರಾ? ಆಯ್ತು ಅಧ್ಯಕ್ಷರೇ, ನಿಮ್ಮ ಆಶೀರ್ವಾದ ಅಷ್ಟೇ. ಇದು ಕನ್ನಡದ ಕಿಚ್ಚು.